ನಮಸ್ತೆ ಗೆಳೆಯರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಗೆಳೆಯರೆ ಈ ವಿಡಿಯೋದಲ್ಲಿ ನಾನು ಪ್ರಾಣಿಗಳಲ್ಲಿ ಹಾರ್ಮೋನ್ಗಳ ಸ್ರವಿಸುವಿಕೆ ಹೇಗಾಗುತ್ತೆ ಯಾವ್ಯಾವ ಗ್ರಂಥಿಗಳನ್ನು ಹೇಗೆ ಬಳಸ್ತಾರೆ ಅನ್ನೋವಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೆ ಬರ್ತಾಯಿದ್ದೀನಿ ಸ್ನೇಹಿತರೆ ಮತ್ತೊಂದು ಮಾತು ಒಂದು ಸಣ್ಣ ತಮ್ಮಲ್ಲಿ ರಿಕ್ವೆಸ್ಟ್ ನೋಡಿ ಕರ್ನಾಟಕದ ಮೂ ವಿವಿಧ ಭಾಗಗಳಲ್ಲಿ ನಮ್ಮ ಚಾನೆಲ್ ಬಗ್ಗೆ ಅರಿವಿಲ್ಲದಂತಹ ಸಾಕಷ್ಟು ಜನರಿದ್ದಾರೆ ಇದ್ದಾರೆ ಸಿ ಇ ಟಿ ಪರೀಕ್ಷೆ ತಯಾರಿ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ ಅವರಿಗೆ ತಮ್ಮ ಕೈಲಾದಂಥ ಒಂದು ಸಣ್ಣ ಸಹಾಯ ಅಂತಂದರೆ ಒಂದು ಫೋನ್ ಕಾಲ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಅಥವಾ ಒಂದು ಮಾಹಿತಿ ಕೊಡಿ ಯಾವ ರೀತಿ ಚಾನಲ್ಗೆ ಹೋಗಿ ಭೇಟಿ ಕೊಟ್ಟು ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಹಾಗೆ ಗ್ರೂಪ್ಗಳನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋ ಮಾಹಿತಿನ ನನ್ನ ಪರವಾಗಿ ಹಾಗೆ ನಮ್ಮ ಚಾನಲ್ ಪರವಾಗಿ ಒಂದು ಅಂತ ತಗೊಂಡು ಇದನ್ನು ಮಾಡ್ತೀರಂಥ ಭಾವಿಸ್ತಾ ಈ ತರಗತಿಯನ್ನು ನಾನು ಆರಂಭಿಸ್ತಾ ಇದ್ದೀನಿ ಹಾಗಾದರೆ ಪ್ರಾಣಿಗಳಲ್ಲಿ ಹಾರ್ಮೋನುಗಳು ಸ್ರವಿಸ್ತವೆ ಈ ಹಾರ್ಮೋನುಗಳು ಮತ್ತು ಮಾನವನಲ್ಲಿರುವಂಥ ನರವ್ಯ ವ್ಯವಸ್ಥೆ ಒಂದು 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 ಹೊಂದಾಣಿಕೆಯ ಮೇಲೆ ನಮ್ಮ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ದೈಹಿಕ ಕ್ರಿಯೆಗಳಿಗೆ ಕಾರಣ ಆಗುತ್ತೆ ನಮ್ಮ ಆಲೋಚನೆ ಉದ್ವೇಗಗಳು ಸರಿಯಾದ ದಿಕ್ಕಿನಲ್ಲಿ ನಡೆಯೋದಕ್ಕೆ ಕಾರಣ ಆಗುತ್ತೆ ನೋಡಿ ದೇಹದಲ್ಲಿ ಪ್ರಮುಖವಾಗಿ ಎರಡು ರೀತಿಯಾಗಿ ಏನಾಗುತ್ತೆ ಮಾಹಿತಿ ವರ್ಗಾವಣೆ ಆಗುತ್ತೆ ಯಾವ ರೀತಿ ಅಂತ ನಿಮಗೆಲ್ಲ ಗೊತ್ತಿದೆ ಒಂದು ರಾಸಾಯನಿಕ ಸಂಕೇತಗಳ ಮೂಲಕ ಆಗುತ್ತೆ ಯಾವ ಸಂಕೇತಗಳ ಮೂಲಕ ರಾಸಾಯನಿಕ ಸಂಕೇತಗಳ ಮೂಲಕ ನಮ್ಮಲ್ಲಿ ಮಾಹಿತಿ ವರ್ಗಾವಣೆ ಆಗುತ್ತೆ ಇದು ರಾಸಾಯನಿಕ ಸಂಕೇತಗಳು ರಕ್ತದ ಮೂಲಕ ನಮ್ಮನ್ನು ನಮ್ಮ ದೇಹದಲ್ಲಿ ಮಾಹಿತಿಯನ್ನು ವರ್ಗಾವಣೆ ಮಾಡುತ್ತೆ ಇನ್ನೊಂದು ನರವ್ಯೂಹಗಳ ಮೂಲಕ ವರ್ಗಾವಣೆ ಆಗುತ್ತೆ ನರವ್ಯೂಹಗಳ ಮೂಲಕ ಹೇಗಾಗುತ್ತೆ ಅದು ಹೇಗೆ ನಡೆಯುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳಿಯೋಣ ಈಗ ರಾಸಾಯನಿಕ ಕ್ರಿಯೆಗಳ ಮೂಲಕ ಹೀಗೆ ನಡೆಯುತ್ತೆ ಅಂದರೆ ಅದು ಹಾರ್ಮೋನುಗಳ ರೂಪದಲ್ಲಿ ನಡೆಯುತ್ತೆ ಹಾಗಾದರೆ ಹಾರ್ಮೋನುಗಳು ಯಾವ್ಯಾವ ಹಾರ್ಮೋನುಗಳಿದೆ ಇವನ್ನ ನಿರ್ನಾಳ ಗ್ರಂಥಿಗಳ ವ್ಯೂಹ ಅಂತ ಕರೀತಾರೆ ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರೀತಾರೆ ಹಾಗಾದರೆ ಯಾವ್ಯಾವ ಏನಿದೆ ಅನ್ನೋದರ ಒಂದು ಸಣ್ಣ ಸಂಕ್ಷಿಪ್ತ ಮಾಹಿತಿನ ನೀಡ್ತಾ ಇದ್ದೀನಿ ತಮಗೆ ಕಾಣಿಸ್ತಾ ಇದೆ ನೋಡಿ ಹೈಪೋಥಲಮಸ್ ಅಲ್ಲಿ ಪೆಟ್ಯುಟೊರಿ ಗ್ರಂಥಿ ಹಾಗೆ ಪೀನಿಯಲ್ ಗ್ರಂಥಿಗಳು ಕೂಡ ಇದೆ ಹಾಗೆ ಥೈರಾಯ್ಡ್ ಗ್ರಂಥಿಗಳು ಹಾಗೆ ಥೈಮಸ್ ಗ್ರಂಥಿಗಳು ಥೈರಾಯ್ಡ್ ಗ್ರಂಥಿಯಲ್ಲಿ ಅಡಕವಾಗಿವೆ ಹಾಗೆ ಮೇಧೋಜೀರ ಗ್ರಂಥಿನೂ ತಾವು ನೋಡ್ತಾ ಇದ್ದೀರಿ ಹಾಗೆ ಆ್ಯಡ್ರನಲ್ ಗ್ರಂಥಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಕೆಳಗಡೆ ಋಷ್ಣುಗಳಿದೆ ಅಲ್ಲೂ ಕೂಡ ಏನಾಗುತ್ತೆ ಅತಸ್ರಾವಗಳು ಆಗುತ್ತೆ ಹಾಗಾದರೆ ಈ ಮಾಹಿತಿಯನ್ನು ನಮಗೆ ಭೀಮಪ್ಪ ಅವರು ಶಿಕ್ಷಕರು ಅವರು ಮಾಡಿರೋಂಥ ಪಿ ಡಿ ಎಫ್ನಲ್ಲಿ ಕೆಲ ಮಾಹಿತಿಯನ್ನು ನಾವು ತಗೊಂಡಿದ್ದೀವಿ ಅವರಿಗೆ ತಮ್ಮ ಪರವಾಗಿ ಮತ್ತು ನಮ್ಮ ಚಾನಲ್ ಪರವಾಗಿ ಧನ್ಯವಾದನ ತಿಳಿಸ್ತೀನಿ ನೋಡಿ ಇಲ್ಲಿ ಹಾರ್ಮೋನುಗಳು ಹೇಗೆ ನಡೀತವೆ ಅವುಗಳು ಯಾವ್ಯಾವ ಗ್ರಂಥಿಗಳು ಯಾವ್ಯಾವ ಪರಿಣಾಮವನ್ನು ಉಂಟು ಮಾಡ್ತವೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಗಾದರೆ ಪೆಟ್ಯುಟೋರಿ ಗ್ರಂಥಿ ಯಾವ ಭಾಗದಲ್ಲಿ ಇರುತ್ತೆ ಮೆದುಳಿನ ಈ ಭಾಗದಲ್ಲಿ ಪಿಟ್ಯುಟೋರಿ ಗ್ರಂಥಿ ಇರುತ್ತೆ ಥೈರಾಯ್ಡ್ ಗ್ರಂಥಿ ಇಲ್ಲಿರುತ್ತೆ ಹಾಗೆ ಆ್ಯಡ್ರಿನಲ್ ಗ್ರಂಥಿ ಈ ಭಾಗದಲ್ಲಿ ಇರುತ್ತೆ ನೋಡಿ ಹಾಗೆಯೇ ಮೇದೋಜಿರಕ ಗ್ರಂಥಿ ತಾವು ಇಲ್ಲಿ ನೋಡ್ಬೋದು ಹಾಗೆಯೇ ವೃಷ್ಣುಗಳಲ್ಲಿ ಅಂಡ್ಯಾಶಯಗಳಲ್ಲಿ ಮತ್ತು ಋಷ್ಣಗಳಲ್ಲಿ ಏನಾಗುತ್ತೆ ಅಲ್ಲೂ ಕೂಡ ಸ್ರವಿಸುವಿಕೆ ಆಗುತ್ತೆ ಹಾಗಾದರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ನಾವು ಪಡೆಯೋಣ ಸ್ನೇಹಿತರೆ ಸ್ನೇಹಿತರೆ ಈ ಪಿಡಿಟುರಿ ಗ್ರಂಥಿ ಎಲ್ಲಿರುತ್ತೆ ಅಂದರೆ ಮೆದುಳಿನ ತಳಭಾಗದಲ್ಲಿ ಇರುತ್ತೆ ಹಾಗಾದರೆ ಈ ಗ್ರಂಥಿನ ನಾವು ನಾಯಕ ಗ್ರಂಥಿ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ ಯಾಕೆ ಅಂತಂದರೆ ಇದು ಇತರ ಎಲ್ಲ ಗ್ರಂಥಿಗಳಲ್ಲಿ ಗ್ರಂಥಿಗಳನ್ನು ಇದೇನು ಮಾಡುತ್ತೆ ನಿಯಂತ್ರಣ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ಹಾಗೆ ವಿವಿಧ ಹಾರ್ಮೋನುಗಳನ್ನು ಸ್ರವಿಸುತ್ತೆ ಹಾಗಾಗಿ ಇದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ ಹಾಗಾಗಿ ಇದೇನಾಗುತ್ತೆ ಮುಖ್ಯವಾಗಿ ಇದು ಬೆಳವಣಿಗೆಗೆ ಪೂರಕವಾದಂಥ ಹಾರ್ಮೋನುಗಳನ್ನು ಸ್ರವಿಸುತ್ತೆ ಇದರ ಕಾರ್ಯಗಳೇನೆಂದರೆ ನಿರ್ನಾಳ ಗ್ರಂಥಿಗಳ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುತ್ತೆ ಮತ್ತು ವಿವಿಧ ಕಾರ್ಯಗಳನ್ನು ನಿರ್ವಹಿಸುವ ಹಾರ್ಮೋನುಗಳನ್ನು ಸ್ರವಿಸುತ್ತೆ ಹಾಗಾದರೆ ಯಾವ್ಯಾವ ಹಾರ್ಮೋನುಗಳನ್ನು ಸ್ರವಿಸುತ್ತೆ ಅಂತ ನಾನು ನಿಮಗೆ ಚರ್ಚಿಸ್ತೀನಿ ನೋಡಿ ಹಾಗೆಯೇ ಮತ್ತೊಂದು ಈ ಪಿ ಡಿ ಎಫ್ ನೋಟ್ಸನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ ಹಾಗೆಯೇ ಇವತ್ತು ಮ್ಯಾಥ್ಸ್ ನೋಟ್ಸನ್ನು ಹತ್ತನೇ ತರಗತಿಯ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಮ್ಯಾಥ್ಸನ್ನು ಪಾರ್ಟ್ ಒನ್ ಪಾರ್ಟ್ ಟು ಆ ನೋಟ್ಸನ್ನು ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ ಯಾಕೋಬ್ ಸರ್ ಅವರು ನೀಡಿರೋದಂಥ ನೋಟ್ಸ್ಗಳನ್ನು ತಮಗೆ ಅನುಕೂಲಕ್ಕಾಗಿ ನನ್ನ ಕೈಯಿಂದ ಯಾವುದನ್ನಾಗಲ್ಲ ಅದನ್ನು ಪಿ ಡಿ ಎಫ್ ರೂಪದಲ್ಲಿ ನಾನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗೆಯೇ ಈ ನೋಟ್ಸನ್ನು ಕೂಡ ಕೊಡ್ತಾ ಹಾಗಾಗಿ ಆ ಗ್ರೂಪಲ್ಲಿ ಅದನ್ನು ಪಡಿ ಪಡಿತೀರಿ ಅಂತ ನಾನು ಭಾವನೆ ನೋಡೋಣ ಗ್ರೂಪ್ ಜಾಯ್ನ್ ಆಗಬೇಕು ಅದನ್ನು ಇಲ್ಲದಂಗೆ ವಾಟ್ಸಪ್ ಗ್ರೂಪ್ಗಳ ಮೂಲಕ ನಾನು ನೀಡೋದಕ್ಕೆ ಸಾಧ್ಯ ಇಲ್ಲ ತಾವು ನನ್ನನ್ನು ಕ್ಷಮಿಸಬೇಕು ಈ ವಿಚಾರದಲ್ಲಿ ಹಾಗಾದರೆ ಈ ಪಿಟುಟೋರಿ ಗ್ರಂಥಿ ಏನಿದೆ ಅಲ್ಲ ಈ ಪಿಟುಟೋರಿ ಗ್ರಂಥಿ ಯಾವ್ಯಾವ ಅಂಶಗಳನ್ನು ಗ್ರಹಿಸುತ್ತೆ ಸಂಗ್ರಹ ಮಾಡುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಹಾಗಾದರೆ ಏನೇನು ನೋಡಿ ಈ ಪಿಟ್ಯುಟೋರಿ ಗ್ರಂಥಿ ಎಸ್ ಟಿ ಎಚ್ ಅನ್ನೋವಂತಹ ಅಂದರೆ ಸೊಮ್ಯಾಟೊ ಟ್ರೋಫಿಕ್ ಹಾರ್ಮೋನ್ ಹಾರ್ಮೋನ ಬೆಳವಣಿಗೆ ಹಾರ್ಮೋನುಗಳನ್ನು ಇದು ಬಿಡುಗಡೆ ಮಾಡುತ್ತೆ ಇದು ಎಚ್ ಏನಿದೆ ಸೊಮ್ಯಾಟೊ ಟ್ರೋಫಿಕ್ ಹಾರ್ಮೋನ್ಸ್ ಇವು ಭೌತಿಕ ಬೆಳವಣಿಗೆಗೆ ಮತ್ತು ಮಾನಸಿಕ ಬೆಳವಣಿಗೆ ಎರಡಕ್ಕೂ ಮುಖ್ಯ ಆಗುತ್ತೆ ಭೌತಿಕ ಮತ್ತು ಮಾನಸಿಕ ಬೆಳವಣಿಗೆ ತುಂಬಾ ಅನುಕೂಲ ಮಾಡ್ತವೆ ಇವು ಹಾಗಾದಲ್ದೆ ಮತ್ತೇನು ಮಾಡುತ್ತೆ ಥೈರಾಯ್ಡನ್ನು ಪ್ರಚೋದಿಸುವಂಥ ಹಾರ್ಮೋನನ್ನು ಕೂಡ ಇದು ಬಿಡುಗಡೆ ಮಾಡುತ್ತೆ ಥೈರಾಯ್ಡ್ ಥೈರಾಯ್ಡ್ ಎ ಟಿ ಎಸ್ ಎಚ್ ಅಂತಲೂ ಕೂಡ ಹೇಳ್ತಾರೆ ಏನು ಟಿ ಎಸ್ ಎಚ್ ಅಂದರೆ ಥೈರಾಯ್ಡ್ ಗ್ರಂಥಿಯು ಹಾರ್ಮೋನನ್ನು ಸ್ರವಿಸಲು ಇದು ಪ್ರಚೋದನೆಯನ್ನು ನೀಡುತ್ತೆ ಈ ಟಿ ಎಸ್ ಎಚ್ಗಳನ್ನು ಕೂಡ ಇದು ಬಿಡುಗಡೆ ಮಾಡುತ್ತೆ ಅದಲ್ದಂಗೆ ಎ ಸಿ ಟಿ ಹೆಚ್ ಹಾರ್ಮೋನುಗಳನ್ನು ಏನಿದು ಎ ಸಿ ಟಿ ಹೆಚ್ ಅಂದರೆ ಆ್ಯಡ್ರಿನೋ ಟ್ರೋಫಿಕಾ ಹಾರ್ಮೋನ್ ಅಂತ ಇದು ಆ್ಯಡ್ರಿನಲ್ ಗ್ರಂಥಿಗಳ ಹಾರ್ಮೋನ್ ಸ್ರವಿಕೆಯನ್ನು ನಿಯಂತ್ರಣ ಮಾಡೋದಕ್ಕೆ ಬಳಸ್ ಬಳಕೆ ಆಗುತ್ತೆ ಇದಲ್ದಂಗೆ ಎಂ ಎಸ್ ಎಚ್ ಎಮ್ ಎಸ್ ಎಚ್ ಅಂದರೆ ಮಲೆನೋಸೈಟ್ ಚೋದಿಸುವ ಹಾರ್ಮೋನುಗಳು ಚರ್ಮದಲ್ಲಿ ಮೆಲನ ಸಂಶ್ಲೇಷಣೆ ಆಗುತ್ತಲ್ಲ ಅದನ್ನು ಹತೋಟಿ ಇಡೋಕ್ಕೋಸ್ಕರ ಈ ಏನು ಮಾಡುತ್ತೆ ಮಲೆನೋಸೈಟ್ ಚೋದಿಸುವಂತಹ ಹಾರ್ಮೋನನ್ನು ಸ್ಟಿಮ್ಯುಲಸ್ ಮೆಲೆನೋಸೈಟ್ ಸ್ಟುಮ್ಯುಲಸ್ ಹಾರ್ಮೋನ್ಸನ್ನು ಇದೇನು ಮಾಡುತ್ತೆ ಬಿಡುಗಡೆ ಮಾಡುತ್ತೆ ಇದಲ್ದೆಂಗೆ ಪ್ರೊಲ್ಯಾಕ್ಷನ್ ಅಂತ ಯಾವುದು ಪ್ರೊಲ್ಯಾಕ್ಷನ್ ಅನ್ನುವಂಥ ಒಂದು ಈ ತಾಯಿ ಇದೇ ಹಾಲು ಸ್ರವಿಸುವಿಕೆಗೆ ಅಂದರೆ ಮಗು ಜನನಾದಾಗ ತಾಯಿಯಲ್ಲಿ ಸ್ತನ ಗ್ರಂಥಿಗಳಲ್ಲಿ ಹಾಲು ಸ್ರವಿಸುವಂತೆ ಒಂದು ಪ್ರೊಲ್ಯಾಕ್ಷನ್ ಅಂತ ಗ್ರಂಥಿಗಳನ್ನು ಕೂಡ ಇದು ಈ ಇದು ಸ್ರವಿಸುತ್ತೆ ಇದಲ್ಲದೆ ಹಿಂಗೆ ಮತ್ತೇನು ಕೆಲಸ ಮಾಡುತ್ತೆ ಈ ಪಿಟಿಟ್ರಿ ಗ್ರಂಥಿ ಅಂದರೆ ಪ್ರಸೀನ್ ಅಂತ ವಾಲೋ ಪ್ರೆಸ್ಸಿನ್ ಅಂದರೆ ಮೂತ್ರಜನಕಾಂಗಣದಲ್ಲಿ ನೀರಿನ ವಿಸರ್ಜನೆಗೆ ಮೂತ್ರಜನಕಾಂಗದಲ್ಲಿ ನೀರು ಸಂಗ್ರಹವಾದಾಗ ಅದನ್ನು ವಿಸರ್ಜನೆ ಮಾಡುವಂತೆ ಅದು ಪ್ರಚೋದಿಸುತ್ತೆ ಅದಲ್ಲದೆ ಆಕ್ಸಿಟೋ ಆಕ್ಸಿಟೋಸಿನ್ ಅನ್ನುವಂಥ ಆಕ್ಸಿ ೋಸಿನ್ ಅನ್ನುವಂತಹ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತೆ ಇದು ಇದರಿಂದ ಏನು ಕಾರಣ ಆಗುತ್ತೆ ಅಂದರೆ ಶಿಶುವಿನ ಜನನ ಸಂದರ್ಭದಲ್ಲಿ ಗರ್ಭಕೋಶದ ಸ್ನಾಯುಗಳ ಸಂಕೋಚನೆ ಮತ್ತು ಸಂಕೋಚನೆ ಒಳಗಾಗುವಂತೆ ಮಾಡುತ್ತೆ ಸಣಗ್ರಂಥಿಗಳಿಂದ ಹಾಲಿನ ಸ್ರವಿಸಿಕೆಯನ್ನು ಚೋದಿಸುತ್ತದೆ ಇದು ಈ ಹಾರ್ಮೋನನ್ನು ಅನ್ನು ಏನಂತ ಕರೀತಾರೆ ಜನನದ ಹಾರ್ಮೋನ್ ಬರ್ತ್ ಹಾರ್ಮೋನ್ ಅಂತ ಈ ಅನ್ನು ಕರೀತಾರೆ ಹೌದ್ರಾ ಅಲ್ದಂಗೆ ಫಾಲಿಕಾಲ್ ಚೋದಿಸುವ ಹಾರ್ಮೋನುಗಳು ಎಫ್ ಎಚ್ ಎಫ್ ಎಸ್ ಹೆಚ್ ಫಾಲಿಕಲ್ ಸ್ಟಿಮ್ಯುಲಸ್ ಹಾರ್ಮೋನ್ಸ್ ಅಂತ ಜನನ ಗ್ರಂಥಿಗಳು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಇದು ಚೋದನೆ ನೀಡುತ್ತೆ ಇದಲ್ದಂಗೆ ಲೂಟಿನೈಝಿಂಗ್ ಲೂಟಿನೈಝಿಂಗ್ ಹಾರ್ಮೋನ್ಸ್ ಅಂತ ಇದೆ ಇವು ಜನನ ಗ್ರಂಥಿಗಳು ಮತ್ತು ಲೈಂಗಿಕ ಹಾರ್ಮೋನ್ಗಳನ್ನು ಉತ್ಪಾದಿಸಲು ಈ ಎಲ್ ಎಚ್ ಏನಿದೆಲ್ಲ ಲೂಟಿನೈಝಿಂಗ್ ಹಾರ್ಮೋನ್ ತುಂಬಾ ಉಪಯುಕ್ತವಾಗಿದೆ ಇವೆಲ್ಲದನ್ನು ಯಾವುದು ಬಿಡುತ್ತೆ ಈ ಪೆಟುಟು ಗ್ರಂಥಿಗಳು ಸ್ರವಿಸುತ್ತೆ ಹಾಗಾಗಿ ಇದನ್ನು ಅಂತಹ ಸ್ರವಕದ ವಾದ್ಯಮೇಳ ನಿರ್ವಾಹಕ ಅಂತ ಹೇಳ್ತಾರೆ ಅಂದರೆ ಒಂದು ಬ್ಯಾಂಡ್ ಮಾಸ್ಟರ್ ಇದ್ದಂಗೆ ಗ್ಲ್ಯಾಂಡ್ ಮಾಸ್ಟರ್ ಇವರು ಇವರು ಇಲ್ಲದೇ ಇದ್ದರೆ ದೊಡ್ಡ ಪ್ರಾ ಪ್ರಾಬ್ಲಮ್ ಆಗುತ್ತೆ ಹಾಗಾದರೆ ಇದರ ಕಾರ್ಯಗಳನ್ನು ನಾವು ತಿಳಿಯೋಣ ನೋಡಿ ಬೆಳವಣಿಗೆ ಹಾರ್ಮೋನನ್ನು ನಾನು ಬಿಡುಗಡೆ ಮಾಡುತ್ತೆ ಯಾವ್ಯಾವ ಅದಕ್ಕೆ ಬರುತ್ತೆ ಅಂತ ನಾನು ಹೇಳಿದೆ ಅದ್ರ ಮೇಲೆ ಪ್ರಶ್ನೆಗಳು ನಿಮಗೆ ಬಂದೇ ಬರುತ್ತೆ ಅಲ್ಲದೆ ಇದ್ರ ಕಾರ್ಯಗಳನ್ನು ನೋಡೋಂಥ ಒಂದು ಕೆಲಸವನ್ನು ಮಾಡೋಣ ನೋಡಿ ನೀರ್ನಾಳ ಗ್ರಂಥ ನೀರ್ನಾಳ ಗ್ರಂಥಿ ಚಟುವಟಿಕೆಗಳ ನಿಯಂತ್ರಣ ಮಾಡುತ್ತೆ ವಿವಿಧ ಕಾರ್ಯಗಳನ್ನು ನಿರ್ವಹಿಸುವ ಹಾರ್ಮೋನುಗಳನ್ನು ಸ್ರವಿಸುತ್ತೆ ಯಾವ್ಯಾವ ವಿವಿಧ ಹಾರ್ಮೋನುಗಳು ಅಂತ ಈಗೇನು ಹೇಳಿದೆ ಎಲ್ ಎಚ್ ಆಗಿರ್ಬೋದು ಎಫ್ ಎಚ್ ಎಚ್ ಆಗಿರ್ಬೋದು ಎಮ್ ಎಸ್ ಎಚ್ ಆಗಿರ್ಬೋದು ಎ ಸಿ ಟಿ ಎಚ್ ಹಾಗೆ ಎಸ್ ಟಿ ಟಿ ಐ ಎಸ್ ಎಚ್ ಮತ್ತು ಎಸ್ ಟಿ ಎಚ್ ಹೀಗೆ ಹತ್ತು ಹಲವು ಹಾರ್ಮೋನುಗಳನ್ನು ಇದು ಬಿಡುಗಡೆ ಮಾಡುತ್ತೆ ಹಾಗಾಗಿ ಇದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ ಗೊತ್ತಿಲ್ಲ ಸ್ನೇಹಿತರೆ ಇದಲ್ದಂಗೆ ಒಂದು ಸಮಸ್ಯೆ ಇದೆ ಇವು ಇದರಲ್ಲಿ ಹಾರ್ಮೋನ್ಗಳ ಉತ್ಪತ್ತಿ ಜಾಸ್ತಿ ಆದರೆ ಜಾಸ್ತಿ ಆದರೆ ಅಂದರೆ ಪ್ರಾಯಕ್ಕೆ ಬರುವ ಸಂದರ್ಭದಲ್ಲಿ ಹಾರ್ಮೋನುಗಳ ಈ ಗ್ಲ್ಯಾಂಡ್ ಏನಾದರೂ ಪಿಟ್ಯೂಟರಿ ಗ್ಲ್ಯಾಂಡ್ ಏನಾದರೂ ಹೆಚ್ಚು ಪ್ರಮಾಣದಲ್ಲಿ ಮಿತಿ ಮೀರಿ ಉತ್ಪತ್ತನೆ ಮಾಡಿದರೆ ಆ ವ್ಯಕ್ತಿ ದೈತ್ಯ ವ್ಯಕ್ತಿಯಾಗಿ ಬೆಳಿತಾನೆ ಜೈಗ್ಯಾಂಟಿಕಿಸಮ್ ಇರೋದು ತುಂಬ ದೈತ್ಯ ವ್ಯಕ್ತಿಯಾಗಿ ಬೆಳಿತಾನೆ ಇಲ್ದೇ ಇದ್ದರೆ ಕುಬ್ ಜನಾಗಿ ಬೆಳಿತಾನೆ ತುಂಬ ಗಿಡ್ಡನಾಗಿ ಕುಳ್ಳನಾಗಿ ಬೆಳೀತಾರೆ ಕಡಿಮೆ ಉತ್ಪತ್ತಿ ಆದರೆ ಒಂದು ಪಕ್ಷ ಮಿತಿ ಮೀರಿದ ಹಾಗೆ ಉತ್ಪತ್ತಿ ಆದರೆ ಆಕ್ರೋಮೆಗಾಲಿ ಅನ್ನೋಂಥ ಒಂದು ರೋಗಕ್ಕೆ ಕಾರಣ ಆಗ್ತಾನೆ ಇದೊಂದು ರೋಗಕ್ಕೆ ಕಾರಣ ಆಗುತ್ತೆ ಅತಿ ಮೀರಿ ಬೆಳೆದಾಗ ಏನಾಗುತ್ತೆ ಕೈಕಾಲು ಅಸಮ ಪ್ರಮಾಣದಲ್ಲಿ ಬೆಳೆದಕ್ಕೆ ಶುರು ಮಾಡುತ್ತೆ ಹಾಗೆಯೇ ಮುಂದೆ ಮೂಗು ಚಾಚುತ್ತೆ ದವಡೆಗಳು ಚಾಚುತ್ತೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗೆ ಆ ವ್ಯಕ್ತಿ ಈ ಆಕ್ರೋಮೆಗಾಲಿ ಅನ್ನೋಂಥ ಸಮಸ್ಯೆಗೆ ಅವನು ಕಾರಣ ಆಗ್ತಾನೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಈ ಸ್ರವಿಸುವಿಕೆ ಹೆಚ್ಚಾದರೆ ಮಿತಿ ಮೀರಿದಾಗ ಏನಾಗುತ್ತೆ ಆಕ್ರೋಮೆಗಾಲಿ ಅನ್ನೋಂಥ ರೋಗಕ್ಕೆ ತುತ್ತಾಗ್ತಾನೆ ವ್ಯಕ್ತಿ ಈ ಸೌಷಕ್ಕೆ ಕಡಿಮೆ ಆದರೆ ಕುಬ್ಜತೆ ಹೆಚ್ಚಾದರೆ ದೈತ್ಯತೆ ಇದಕ್ಕೆಲ್ಲ ಕಾರಣ ಯಾವುದು ಅಂತ ಅಂದರೆ ಅದು ಯಾವುದಲ್ಲ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಹೇಳ್ಬೋದು ಹಾಗೆ ಈಗ ಥೈರಾಯ್ಡ್ ಗ್ಲ್ಯಾಂಡನ್ನು ನೋಡೋಣ ಹಾಗಾದರೆ ಈ ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿರುತ್ತೆ ಹೇಗಿರುತ್ತೆ ಅದರ ಸಮಸ್ಯೆಗಳೇನು ಅಂತ ಹೇಳ್ತೀನಿ ನೀವು ನೋಡಕ್ಕೆ ನೀವು ಈಗ ವಿಡಿಯೋ ನೋಡ್ತಿರೋ ಸಂದರ್ಭದಲ್ಲಿ ನಿಮ್ಮ ಕತ್ತಿನ ಕೆಳಭಾಗದಲ್ಲಿ ಕೈ ಹಾಕಿದಾಗ ನಿಮಗೆ ಈ ಥೈರಾಯ್ಡ್ ಗ್ರಂಥಿ ಅನುಭವಕ್ಕೆ ಬರುತ್ತೆ ಹಾಗಾದರೆ ಇದು ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಥೈರಾಯ್ಡ್ ಗ್ರಂಥಿ ತಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಈ ಭಾಗದಲ್ಲಿ ಥೈರಾಯ್ಡ್ ಗ್ರಂಥಿ ಇರುತ್ತೆ ನೋಡಿ ಥೈರಾಯ್ಡ್ ಗ್ರಂಥಿ ಈ ಈ ಭಾಗದಲ್ಲಿ ಇರುತ್ತೆ ಹಾಗಾದರೆ ಈ ಥೈರಾಯ್ಡ್ ಗ್ರಂಥಿಯ ಕಾರ್ಯ ಏನು ಅದು ಹೇಗೆ ಮಾಡುತ್ತೆ ಅಂದರೆ ನೋಡಿ ಈ ಕುತ್ತಿಗೆಯ ಭಾಗದಲ್ಲಿ ಶ್ವಾಸನಾಳದ ಮುಂದೆ ಇರುತ್ತೆ ಕೆಂಪು ಮಿಶ್ರಿತವಾಗಿ ಕಾಣುವಂತಹ ಈ ಬಣ್ಣದ ಗ್ರಂಥಿನೇ ತೈರಳ್ ಗ್ರಂಥಿ ಅಂತ ಹೇಳ್ತಾರೆ ಈ ಥೈರಡ್ ಗ್ರಂಥಿ ಏನು ಮಾಡುತ್ತೆ ಈ ಥೈರಡ್ ಗ್ರಂಥಿಯಲ್ಲಿ ಅಯೋಡೀನ್ ಅಂಶ ಉಳ್ಳಂತಹ ಒಂದು ಅಮೈನೋ ಆಮ್ಲ ಇರುತ್ತೆ ಅಯೋಡೀನ್ ಅಂಶ ಉಳ್ಳಂಥ ಒಂದು ಅಮೈನೋ ಆಮ್ಲ ಇರುತ್ತೆ ಇದೇನು ಮಾಡುತ್ತೆ ದೇಹದ ಉಪಪಚಯ ಕ್ರಿಯೆಗಳನ್ನು ವೇಗಗೊಳಿಸೋದಕ್ಕೆ ದೇಹದ ತಾಪವನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಹಾಗೆ ದೈಹಿಕ ಬೆಳವಣಿಗೆಗೆ ಇದು ಕಾರಣ ಆಗುತ್ತೆ ಈ ಗ್ರಂಥಿ ಕಾಣಿಸ್ತದಲ್ಲ ದೇಹದ ಬೆಳವಣಿಗೆಯಲ್ಲಿ ದೇಹದ ಬೆಳವಣಿಗೆಯಲ್ಲಿ ಹಾಗೆ ದೇಹದ ತಾಪಮಾನವನ್ನು ಕಂಟ್ರೋಲ್ ಮಾಡೋದರಲ್ಲಿ ಬಳಸ್ತಾರೆ ಕೇಳ್ಬೋದು ನಿಮಗೆ ಪ್ರಶ್ನೆ ತೆರಡು ಗ್ರಂಥಿಯ ಈ ಕೆಳಗಿನ ಯಾವ ಬಳಕೆಯಲ್ಲಿ ಬಳಸ್ತಾರೆ ಅನ್ನೋ ಒಂದು ಪ್ರಶ್ನೆ ತಮ್ಮ ಇದರಿಗೆ ಬರ್ಬೋದು ಹಾಗೆ ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ಈ ಏನಾದರೂ ಇದರ ಕೊರತೆ ಉಂಟಾದರೆ ಅಂದರೆ ತೆರಡು ಗ್ರಂಥಿಯಲ್ಲಿ ಸ್ರವಿಸಿಕೆ ಕಡಿಮೆ ಆದರೆ ಸರಳ ಗಾಯಿಟರ್ ಎನ್ನುವಂಥ ಒಂದು ರೋಗದ ಲಕ್ಷಣ ಕಾಣುತ್ತೆ ಇದು ಆಹಾರದಲ್ಲಿ ಅಯೋಡಿನ್ ಕೊರತೆಯಿಂದ ಮುಖ್ಯವಾಗಿ ಕಾಣುತ್ತೆ ಇದು ಗಾಯಟರ್ ಸ್ಥಾನಿಕ ವ್ಯಾಧಿ ಎಂಡಮಿಕ್ ಡಿಸೀಸ್ ಅಂತಾರೆ ಅಂದರೆ ಒಂದು ಪ್ರದೇಶಕ್ಕೆ ಸೀಮಿತವಾಗಿರೋ ಖಾಯಿಲೆ ಆಗಿರುತ್ತೆ ಉದಾಹರಣೆಗೆ ಸಮುದ್ರದಲ್ಲಿ ವಾಸ ಮಾಡುವಂಥ ಜನಗಳಿಗೆ ಈ ಕಾಯಿಲೆ ಕಂಡು ಬರೋಲ್ಲ ಯಾಕಂದರೆ ಅವರು ತಿನ್ನುವಂತಹ ಪ್ರತಿಯೊಂದು ಆಹಾರದಲ್ಲಿ ಅಯೋಡಿನ್ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಸಮುದ್ರ ತೀರದ ತುಂಬ ದೂರದಲ್ಲಿರುವಂತಹ ಜನಗಳಿಗೆ ಈ ಕಾಯಿಲೆ ಬರುತ್ತೆ ಅದನ್ನು ಅಯೋಡಿನ್ ಉಪ್ಪು ಅಯೋಡಿನ್ ಉಪ್ಪು ಕೊಡೋದ್ರ ಮೂಲಕ ಅದನ್ನು ನಾವೇನು ಮಾಡ್ಬೋದು ಕಂಟ್ರೋಲ್ ಮಾಡ್ಬೋದು ಗೊತ್ತಾಯ್ತಲ್ಲ ಸ್ನೇಹಿತರೆ ಥೈರಾಯ್ಡ್ ಗ್ರಂಥಿ ಏನು ಮಾಡುತ್ತೆ ಥೈರಾಕ್ಸಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ ಇದು ಉತ್ಪಾದನೆ ಮಾಡಲು ಏನು ಬೇಕು ನಮಗೆ ಆಯೋಡಿನ್ ಬೇಕು ಗೊತ್ತಾಯ್ತಲ್ಲ ಹಾಗಾದರೆ ಈಗ ಮತ್ತೆ ಮುಂದೆ ಹೋಗೋಣ ಮತ್ತೊಂದಿಷ್ಟು ಮಾಹಿತಿ ಹೇಳಬೇಕಂದ್ರೆ ಇದನ್ನು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಹೇಳ್ತಾರೆ ಇದನ್ನು ವ್ಯಕ್ತಿತ್ವವನ್ನು ನಿರ್ಮ ನಿರ್ಮಾಣ ಮಾಡೋರಲ್ಲಿ ಇದರ ಪಾತ್ರ ತುಂಬಾ ಹೆಚ್ಚಿರುತ್ತೆ ನೋಡಿ ಒಂದು ಪಕ್ಷ ಏನಾಗುತ್ತೆ ಅಂದರೆ ಈ ಥೈರಾಯ್ಡ್ ಗ್ರಂಥಿ ಚಟುವಟಿಕೆಯನ್ನು ಅದು ಕ್ಷೀಣ ಮಾಡೋದರಿಂದ ಏನಾಗುತ್ತೆ ಉಪಚಯ ಉಪಪಚಾಯ ಕ್ರಿಯೆಗಳು ಕೆಳಮಟ್ಟದಲ್ಲಿ ಹೋಗುತ್ತೆ ದೈಹಿಕವಾಗಿ ಮಾನಸಿಕ ಶಕ್ತಿ ಕಡಿಮೆ ಆಗುತ್ತೆ ದೇಹದ ತೂಕ ಕಡಿಮೆ ಆಗುತ್ತೆ ಚರ್ಮ ದಪ್ಪ ಆಗುತ್ತೆ ಹೃದಯ ಬಡಿತ ನಿಧಾನ ಆಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಏನಂತಾರೆ ಮಿಕ್ಸಿ ಡಿಮಾ ಅಂತ ಕರೀತಾರೆ ಏನಂತಾರೆ ಮಿಕ್ಸಿ ಡಿಮಾ ಅಂದರೆ ದೇಹದ ತೂಕ ಕಡಿಮೆ ಆಗೋದು ಹಾಗೆಯೇ ರಕ್ತದೊತ್ತಡ ಕಡಿಮೆ ಆಗೋದು ಹಾಗೆ ದೇಹ ತೂಕ ಹೆಚ್ಚಾಗುತ್ತೆ ಚರ್ಮ ದಪ್ಪ ಆಗುತ್ತೆ ಹೃದಯ ಬಡಿತ ಕಡಿಮೆ ಆಗುತ್ತೆ ಹಾಗೇ ದೈಹಿಕ ಮಾನಸಿಕ ಶಕ್ತಿ ಕಡಿಮೆ ಆಗುತ್ತೆ ಈ ದಿನ ಮಿಕ್ಸೆ ಡಿಮಾ ಅಂತಾರೆ ಈ ಸಮಸ್ಯೆಯನ್ನು ಆಯೋಡಿನ್ ಕೊಡೋದ್ರ ಮೂಲಕ ಕಡಿಮೆ ಮಾಡ್ಬೋದು ಗೊತ್ತಾಯ್ತಲ್ಲ ಸ್ನೇಹಿತರೆ ಒಂದು ಪಕ್ಷ ಇದು ಥೈರಾಕ್ಸಿನ್ ಏನು ಉತ್ಪಾದನೆ ಆಗುತ್ತಲ್ಲ ಇದು ಹೆಚ್ಚಾದರೆ ಥೈರಾಯ್ಡ್ ಗ್ರಂಥಿ ಬಿಡುಗಡೆ ಮಾಡುವಂಥ ಥೈರಾಕ್ಸಿನ್ ಉತ್ಪತ್ತಿ ಹೆಚ್ಚಾದರೆ ಏನಾಗುತ್ತೆ ಆಗೂ ಕೂಡ ಸಮಸ್ಯೆ ಆಗುತ್ತೆ ಅವಾಗ ಅವರು ದೊಡ್ಡ ಪ್ರಮಾಣದಲ್ಲಿ ಉಪಚಯಕ್ರಿ ವೇಗವಾಗಿ ನಡೆಯುತ್ತೆ ಕಣ್ಣು ಹೊರಚಾಚುತ್ತೆ ರಕ್ತದೊತ್ತಡ ಹೆಚ್ಚಾಗುತ್ತೆ ನರಗಳು ಉದ್ವೇಗಕ್ಕೊಳಗಾಗುತ್ತೆ ಬೆವರೋದು ಆಯಾಸ ಆಗೋದು ತೂಕ ನಷ್ಟ ಆಗೋದು ಆಗುತ್ತೆ ಇದೆಲ್ಲ ಸಮಸ್ಯೆಗಳು ಇದೆ ಹಾಗಾದರೆ ಮತ್ತೊಂದಿದೆ ಪ್ಯಾರಾಥೈರಾಯ್ಡ್ ಅಂತ ಇದೆ ಇದು ಪ್ಯಾರಾಥೈರಾಯ್ಡ್ ಗ್ರಂಥಿ ಎಲ್ಲಿದೆ ಇದು ಪ್ಯಾರೊಥೈರಾಯ್ಡ್ ಗ್ರಂಥಿ ಇದರಲ್ಲಿ ಪ್ಯಾರೋಥೈರಾಯ್ಡ್ ಗ್ರಂಥಿ ಏನಿದೆ ಈ ನೀವು ನೋಡಿದಿರಲ್ಲ ಥೈರಾಯ್ಡ್ ಗ್ರಂಥಿಯ ಒಳಭಾಗದಲ್ಲಿ ಇರುತ್ತೆ ಇದು ಪ್ಯಾರೋಥಾರ್ಮೋನ್ ಅನ್ನುವಂತಹ ಒಂದು ಹಾರ್ಮೋನ ಸ್ರವಿಸುತ್ತೆ ಕೆಲವರು ನೋಡಿ ಅವರು ಸಣ್ಣ ಪುಟ್ಟ ಏಟಿಗೆ ಅಂದರೆ ಸಣ್ಣ ಬಿದ್ದ ತಕ್ಷಣ ಅವರಲ್ಲಿ ಮೂಳೆ ಮೂರ್ತಿಗೆ ಒಳಗಾಗ್ತಾರೆ ಸ್ನಾಯು ಚಳಿತಗಳು ಒಳಗಾಗ್ತಾರೆ ಇದಕ್ಕೆಲ್ಲ ಕಾರಣ ಅಂದರೆ ಎಸ್ಪೆಷಲಿ ವೈರುದ್ಧರು ಇದಕ್ಕೆ ಸಮಸ್ಯೆಗೆ ಬಳಲ್ತಾರೆ ಹೌದಾ ಅವರಲ್ಲಿ ಇದಕ್ಕೆಲ್ಲ ಕಾರಣ ಅಂದರೆ ಪ್ಯಾರೋ ಥೈರಮನ್ಗಳ ಕೊರತೆಯಿಂದ ಈ ರೀತಿ ಆಗುತ್ತೆ ಗೊತ್ತಾಗುತ್ತಲ್ಲ ಸ್ನೇಹಿತರೆ ನಾಲ್ಕು ರೀತಿ ನಾಲ್ಕು ಪ್ಯಾರಾಥೈರಾಯ್ಡ್ ಗ್ರಂಥಿಗಳಿದೆ ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಅಂಗಾಂಶದಲ್ಲಿ ಹುಳು ಹುದುಗಿರುತ್ತೆ ಇದೇನು ಮಾಡುತ್ತೆ ಅಂತಂದರೆ ನೋಡಿ ರಕ್ತ ಮತ್ತು ಮೂಳೆಗಳಲ್ಲಿನ ಕ್ಯಾಲ್ಸಿಯಂ ಪ್ರಮಾಣವನ್ನು ಈ ಪ್ಯಾರಾಥೈರಾಯ್ಡ್ ಗ್ರಂಥಿ ಏನು ಮಾಡುತ್ತೆ ನಿಯಂತ್ರಣ ಮಾಡುತ್ತೆ ಈ ಕ ಹಾರ್ಮೋನ್ ಏನಾದರೂ ಕೊರತೆ ಆದರೆ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಕೊರತೆ ಆದರೆ ಸ್ನಾಯು ಸೆಳೆತಕ್ಕೆ ಒಳಗಾಗ್ತಾನೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಹಾಗೆ ರಕ್ತ ಮತ್ತು ಮೂಳೆ ನಿಯಂತ್ರಣ ಮಾಡೋ ಅಂಥ ಹಾರ್ಮೋನು ಇರೋವಂಥ ಯಾವುದೋಪ ಅಂದರೆ ಪ್ಯಾರೋಥೈರಮೊನ್ ಅಥವಾ ಪ್ಯಾರಾಥೈರಾಯ್ಡ್ ಏನಿದೆ ಈ ಗ್ರಂಥಿ ರಕ್ತ ಮತ್ತು ಕ್ಯಾಲ್ಸಿಯಂ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತೆ ಹಾಗೆಯೇ ಮತ್ತೊಂದು ಅಂತಂದರೆ ಲ್ಯಾಂಗರ್ ಹ್ಯಾನ್ಸ್ ಕಿರುದ್ವೀಪಗಳು ಅಂತ ಲ್ಯಾಂಗರ್ ಈಗ ಇತ್ತೀಚೆ ಸಕ್ಕರೆ ಕಾಯಿಲೆ ಜನ ನೋಡ್ತಾ ಇದ್ದಾರೆ ಶುಗರ್ ಪ್ರಾಬ್ಲಮ್ ಬಳಲ್ತಾ ಇದ್ದಾರೆ ಇದಕ್ಕೆ ನಾವು ಡಯಾಬಿಟಿಸ್ ಅಂತ ಕರಿತೀವಿ ಈ ಲ್ಯಾಂಗರ್ ಕಿರುದ್ವೀಪಗಳು ಉತ್ಪತ್ತಿ ಮಾಡುವಗಳ ಹಾರ್ಮೋನ್ಗಳ ಕೊರತೆಯಿಂದ ಈ ಸಕ್ಕರೆ ಕಾಯಿಲೆ ಆಗುತ್ತೆ ಈ ಇನ್ಸುಲಿನ್ ಕೇಳಿದೆಲ್ಲ ಸ್ನೇಹಿತರೆ ಇನ್ಸುಲಿನ್ ಪ್ರಮಾಣವನ್ನು ಕೊಡೋದ್ರ ಮೂಲಕ ಇನ್ಸುಲಿನ್ನ ಇನ್ಸುಲಿನ್ ಮತ್ತು ಗ್ಲುಕೊನಾನ್ ಎಂದು ಎರಡು ಹಾರ್ಮೋನ್ಗಳು ಇದು ಸ್ರವಿಸುತ್ತೆ ಈ ಲ್ಯಾಂಗರ್ ಕಿರುದೀಪಗಳು ಏನು ಮಾಡುತ್ತೆ ಇನ್ಸುಲಿನ್ ಮತ್ತು ಗ್ಲುಕೊನಾನ್ ಅನ್ನುವಂಥ ಹಾರ್ಮೋನ್ಗಳನ್ನು ಸ್ರವಿಸುತ್ತೆ ಇನ್ಸುಲಿ ಈ ಇನ್ಸುಲಿನ್ ಏನಾಗುತ್ತೆ ಈ ಇನ್ಸುಲಿನ್ ಗ್ಲುಕೋಸನ್ನು ಆಗಿ ಮಾಡುತ್ತೆ ಗ್ಲುಕೋಸನ್ನು ಆಗಿ ಪರಿವರ್ತನೆ ಮಾಡುತ್ತೆ ಗ್ಲೈಕೋಜನ್ ಯಕೃತ ಮತ್ತು ಸ್ನಾಯುಗಳಲ್ಲಿ ಸಂಗ್ರಹವಾಗಿರುತ್ತೆ ಈ ಇನ್ಸುಲಿನ್ ಬಿಡುಗಡೆ ಮಾಡುವಂತಹ ಇನ್ಸುಲಿನ್ ಏನು ಮಾಡುತ್ತೆ ಗ್ಲುಕೋಸನ್ ಗ್ಲೈಕೋಜನ್ ಮಾಡುತ್ತೆ ಆ ಗ್ಲೈಕೋಜನ್ ಎಲ್ಲಿರುತ್ತೆ ಯಕೃತಗಳಲ್ಲಿ ಮತ್ತು ಸ್ನಾಯುಗಳಲ್ಲಿ ಇರುತ್ತೆ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚಿದಾಗ ಹೆಚ್ಚಾದಾಗ ಇನ್ಸುಲಿನ್ ಪ್ರಮಾಣ ಕೂಡ ಏನಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ ಹಾಗೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲ್ ಉತ್ಪಾದನೆ ಆ ಇನ್ಸುಲಿನ್ ಉತ್ಪಾದನೆ ಆಗದೇ ಇದ್ದರೆ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚುತ್ತೆ ಇನ್ಸುಲಿನ್ ಹೆಚ್ಚ ಹೆಚ್ಚಾಗೋದ್ರ ಮೂಲಕ ಏನಾಗುತ್ತೆ ಒಂದು ಪಕ್ಷ ಇನ್ಸುಲಿನ್ ದೇಹದಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ ಅಂದರೆ ಏನಾಗುತ್ತೆ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗುತ್ತೆ ಆಗ ಡಯಾಬಿಟಿಸ್ ಪ್ರಾಬ್ಲಮ್ ಕಂಡುಬರುತ್ತೆ ಆಗ ಅವರು ಮೂತ್ರ ವಿಸರ್ಜನೆಗಳ ಮೂಲಕ ಗ್ಲುಕೋಸ್ನ ಬಾಡಿನ ಹೊರಗಡೆ ಹಾಕೋ ಪ್ರಯತ್ನವನ್ನು ದೇಹ ಮಾಡುತ್ತೆ ಆಗ ಮೂತ್ರ ವಿಸರ್ಜನೆ ಜಾಸ್ತಿ ಆಗುತ್ತೆ ಬಾಯ ಆಯಾಸ ಮೈ ಬೇರೋದು ಇವೆಲ್ಲ ಸಮಸ್ಯೆಗಳು ಕಂಡುಬರುತ್ತೆ ಹಾಗಾಗಿ ಇದಕ್ಕೆಲ್ಲ ಕಾರಣ ಅಂತಂದರೆ ಇನ್ಸುಲಿನ್ನ ಕೊರತೆ ಈ ಇನ್ಸುಲಿನ್ ಉತ್ಪಾದನೆ ಆಗೋವಂಥದ್ದು ಲ್ಯಾಂಗರ್ ಹ್ಯಾಂಡ್ಸ್ ಕಿರು ದೀಪಗಳು ಗೊತ್ತಾಯ್ತಲ್ಲ ಸ್ನೇಹಿತರೆ ಇದು ಹಾಗಾಗಿ ಇದು ಒಂದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತೀನಿ ಈಗ ಮುಂದೆ ಹೋಗೋಣ ಇದ್ರದ್ದು ಇನ್ನೊಂದಿಷ್ಟು ಲಕ್ಷಣಗಳು ನೋಡೋಣ ಗ್ಲುಕೋಸನ್ನು ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡುತ್ತೆ ನಾನು ಈಗಾಗಲೇ ಹೇಳಿದ್ದೀನಿ ಅನ್ನು ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡುತ್ತೆ ಈ ಗ್ಲುಕೋನಾನ್ ಈ ಗ್ಲೈಕೋಜನನ್ನು ಏನು ಮಾಡುತ್ತೆ ರಿವರ್ಸ್ ಗೇರಲ್ಲಿ ಗ್ಲುಕೋಜನ್ ಆಗಿ ಪರಿವರ್ತನೆ ಮಾಡದೆ ಈ ಅನ್ನು ಗ್ಲುಕೋಸ್ ಆಗಿ ಪರಿವರ್ತನೆ ಮಾಡೋದು ಗ್ಲುಕೋನ್ ಈ ಗ್ಲುಕೋಸನ್ನು ಗ್ಲೈಕೋಜನ್ ಮಾಡೋದು ಇನ್ಸುಲಿನ್ ಇನ್ಸುಲಿನ್ ಕೊರತೆಯಿಂದ ಡಯಾಬಿಟೀಸ್ ಪ್ರಾಬ್ಲಮ್ ಆಗತ್ತೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಈಗ ಮುಂದಿನ ಅಂಶಕ್ಕೆ ಹೋಗೋಣ ನಾವು ಇದುವರೆಗೆ ಏನೇನು ಕಲ್ತ್ವಿ ನೆನಪಿದೆಯಲ್ಲ ಪಿಟ್ಯುಟರಿ ಗ್ರಂಥಿ ಬಗ್ಗೆ ಕಲ್ತ್ವಿ ಆಂಥರ ಥೈರಾಯ್ಡ್ ಗ್ರಂಥಿ ಬಗ್ಗೆ ಹಾಗೆ ಪ್ಯಾರಾಥೈರಾಯ್ಡ್ ಹಾಗೆ ಲ್ಯಾಂಗ್ ಲ್ಯಾಂಗರ್ ಹ್ಯಾನ್ಸ್ ಕಿರುದ್ವೀಪುಗಳ ಬಗ್ಗೆ ನೋಡಿದ್ವಿ ಈಗ ಆ್ಯಟ್ರನಿಲ್ ಗ್ರಂಥಿಗಳ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಪಡೆಯೋಣ ಸ್ನೇಹಿತರೆ ಸ್ನೇಹಿತರೆ ಈ ಆ್ಯಟ್ರನಿಲ್ ಗ್ರಂಥಿಗಳು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಮೂತ್ರಜನಕಾಂಗಗಳ ಮೇಲೆ ಒಂದು ಟೂಪಿ ಆಕಾರದಲ್ಲಿ ಇರುತ್ತೆ ಈ ಆಡಿನಲ್ಲಿ ಗ್ರಂಥಿಗಳು ಇವನ್ನ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಹೇಳ್ತಾರೆ ಕಾರಣ ಅಂತಂದರೆ ಇವು ನಾವು ಅಪಘಾತ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇವು ನಮ್ಮನ್ನು ನಮ್ಮ ದೇಹವನ್ನು ಪ್ರತಿಕ್ರಿಯೆ ಮಾಡುವ ಹಾಗೆ ಮಾಡುತ್ತೆ ಹಾಗಾಗಿ ಇವನ ಎಮರ್ಜೆನ್ಸಿ ಹಾರ್ಮೋನ್ಸ್ ಅಂತಾರೆ ಸಾಮಾನ್ಯ ಸಂದರ್ಭದಲ್ಲಿ ಈ ಗ್ರಂಥಿಗಳಿಂದ ಸಣ್ಣ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ ಎಮರ್ಜೆನ್ಸಿ ಟೈಮಲ್ಲಿ ಅಂದರೆ ನಮ್ಮ ಜೀವ ಅಪಾಯಕ್ಕಿದ್ದಾಗ ಇದೇನು ಮಾಡುತ್ತೆ ದೊಡ್ಡ ಪ್ರಮಾಣದಲ್ಲಿ ಹಾರ್ಮೋನುಗಳನ್ನ ಬಿಡುಗಡೆ ಮಾಡುತ್ತೆ ಅದು ಹೇಗಾಗುತ್ತೆ ಅಂದರೆ ನಮ್ಮ ಹೃದಯದ ಬಡಿತ ಹೆಚ್ಚಾಗುತ್ತೆ ಈ ಹಾರ್ಮೋನುಗಳು ಹೆಚ್ಚಾಗಿ ಸ್ರವಿಸಿದಾಗ ಕಣ್ಣು ಪಾಪಿಗಳು ವಿಶಾಲ ಆಗುತ್ತೆ ಹಾಗೆ ನಮ್ಮ ದೇಹ ಒಂದು ಪ್ರತಿಸ್ಪಂದನೆ ನೀಡೋ ರೀತಿಯಲ್ಲಿ ತಯಾರಾಗುತ್ತೆ ಇದು ಮೂತ್ರಜನಕಾಂಗದ ಮೇಲೆ ತ್ರಿಕೋನ ರೂಪದಲ್ಲಿ ಟೋಪಿ ಆಕಾರದಲ್ಲಿ ಇರುತ್ತೆ ಈ ಪ್ರ ಈ ಪ್ರತಿ ಗ್ರಂಥಿಯಲ್ಲಿ ಏನಾಗುತ್ತೆ ಕಾಟೆಕ್ಸ್ ಅನ್ನೋಂಥ ಹೊರಭಾಗ ಹಾಗೆ ಮೆಡುಲ ಅನ್ನೋಂಥ ಒಳಭಾಗ ಇರುತ್ತೆ ಕಾಟೆಕ್ಸ್ ಹೊರಭಾಗ ಮತ್ತು ಮೆಡುಲ್ಲ ಕೇಳ್ತಾರೆ ಕಾರ್ಟೆಕ್ಸ್ ಮುಖ ಕಾರ್ಟೆಕ್ಸ್ ಮತ್ತು ಮೆಡುಲಾ ಅನ್ನುವಂತಹ ಅಂಶಗಳು ಯಾವ ಗ್ರಂಥಿಯಲ್ಲಿ ಕಂಡುಬರುತ್ತೆ ಅಂತಲೇ ಹೇಳ್ತಾರೆ ಆರ್ಡ್ರನಿಲ್ ಕಾರ್ಟೆಕ್ಸ್ ಸ್ರವಿಸುವ ಅನೇಕ ಹಾರ್ಮೋನ್ಗಳಲ್ಲಿ ಕಾರ್ಟಿಸೋನ್ ಒಂದು ಇದು ನೋಡಿ ಈ ಕಾರ್ಟೆಕ್ಸ್ ಅನೇಕ ಹಾರ್ಮೋನ್ಗಳು ಸ್ರವಿಸುತ್ತೆ ಅದರಲ್ಲಿ ಕಾರ್ಟಿಸೋನ್ ಅನ್ನೋದು ಒಂದು ಹಾರ್ಮೋನ್ ಇದೆ ಇದು ನಮ್ಮ ದೇಹದ ಉಪಪಚಯ ಕ್ರಿಯೆಗಳನ್ನು ಹೆಚ್ಚು ಮಾಡುತ್ತೆ ರಕ್ತದಲ್ಲಿರುವಂಥ ಲವಣಗಳ ಸಾಂದ್ರತೆಯನ್ನು ನಿಯಂತ್ರಣ ಮಾಡುತ್ತೆ ಇತ್ತೀಚೆಗೆ ಈ ಪ್ರಶ್ನೆ ಬಂದಿತ್ತು ಸೈನ್ಸಲ್ಲಿ ಈ ಕಾಟಿಸೋನ್ ಎಲ್ಲಿ ಕಂಡುಬರುತ್ತೆ ಅಂದರೆ ಕಾಟೆಕ್ಸಲ್ಲಿ ಕಂಡುಬರುತ್ತೆ ಈ ಕಾಟೆಕ್ಸ್ ಎಲ್ಲಿ ಕಂಡುಬರುತ್ತೆ ಅಂತಂದರೆ ಅದು ಈ ಆರ್ಡ್ರನಿಲ್ ಗ್ರಂಥಿಯಲ್ಲಿ ಕಂಡುಬರುತ್ತೆ ಅದಲ್ದಂಗೆ ಆರ್ಡ್ರಿನಲ್ಲಿ ಮೆಡುಲ್ಲಾ ಆರ್ಡ್ರನಿಲ್ ನಾರ್ ಆರ್ಡ್ರಲಿನ್ ಡೊಪಿಮಿನ್ ಅನ್ನುವಂಥ ಹಾರ್ಮೋನ್ಗಳು ಕೂಡ ಕಂಡುಬರುತ್ತೆ ಇವೆಲ್ಲ ಹೃ ಹೃದಯದ ಬಡಿತ ರಕ್ತದ ಒತ್ತಡ ಉಸಿರಾಟ ಇವುಗಳನ್ನೆಲ್ಲ ಅವು ಕಂಟ್ರೋಲ್ ಮಾಡುತ್ತೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಈಗ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ನೋಡಿ ನಮ್ಮ ದೇಹದಲ್ಲಿ ತುರ್ತು ಪರಿಸ್ಥಿತಿ ಎದುರಿಸೋಕ್ಕೂ ಈ ಆಂಡ್ರಿನ್ ಆಡ್ರಿನ್ನಲ್ಲಿ ಹಾರ್ಮೋನ್ ತುಂಬ ಸಹಾಯ ಮಾಡುತ್ತೆ ಭಯ ಕೋಪ ಒತ್ತಡದ ಸಂದರ್ಭದಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತೆ ಹಾಗಾಗಿ ಇದನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತಾರೆ ಇದು ನಮ್ಮ ದೇಹಕ್ಕೆ ಅತಿಯಾದ ಹೆಚ್ಚಿನ ಶಕ್ತಿಯನ್ನು ಹಾಗೆಯೇ ಪ್ರತಿಸ್ಪಂದನೆ ಮಾಡೋ ಶಕ್ತಿಯನ್ನು ಅದು ನಮಗೆ ನೀಡುತ್ತೆ ಈ ಮೂಲಕ ನಮ್ಮ ದೇಹವನ್ನು ಅಪಾಯದ ಪರಿಸ್ಥಿತಿಯಲ್ಲಿ ರಕ್ಷಣೆ ಮಾಡುತ್ತೆ ಈಗ ಸ್ನೇಹಿತರೆ ನಮ್ಮ ಜನನ ಗ್ರಂಥಿಗಳಲ್ಲಿ ಇರುವಂತಹ ಏನು ಸ್ರವಿಕೆಗಳಾಗುತ್ತೆ ಹಾರ್ಮೋನ್ ಸ್ರವಿಕೆಗಳು ಅವುಗಳ ಬಗ್ಗೆ ತಿಳಿಯೋಣ ನೋಡಿ ನಮ್ಮಲ್ಲಿ ಪುರುಷ ಜನನ ಗ್ರಂಥಿಗಳನ್ನು ಪ್ರಜನನ ಗ್ರಂಥಿಗಳನ್ನು ನಾವು ವೃಷಣಗಳು ಅಂತ ಕರಿತೀವಿ ಇಲ್ಲಿ ಆಂಡ್ರೋಜನ್ ಅಂತ ಒಂದು ಹಾರ್ಮೋನ್ ಸ್ರವಿಕೆ ಆಗುತ್ತೆ ಇದು ಪುರುಷನ ಲಕ್ಷಣಗಳ ನೀಡೋದಕ್ಕೆ ಇದು ಕಾರಣ ಆಗುತ್ತೆ ಜನನ ಗ್ರಂಥಿಗಳ ಲೈಂಗಿಕ ಗ್ರಂಥಿಗಳ ಕಾರ್ಯಕ್ಕೆ ಇದು ಬಹಳ ಮುಖ್ಯ ಆಗುತ್ತೆ ಇವು ಲಿಂಗ ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ ನೋಡಿ ಈ ಇದರಲ್ಲಿ ಒಂದು ಟೆಸ್ಟೋರನ್ ಅನ್ನುವಂಥ ಒಂದು ಟೆಸ್ಟು ಸ್ಟಿರಾನ್ ಅಂತ ಒಂದು ಬಹುಮುಖ್ಯವಾದ ಹಾರ್ಮೋನ್ ಆಗುತ್ತೆ ಇದು ಗಂಡೇಸಿನ ಲಕ್ಷಣಗಳಿಗೆ ಕಾರಣ ಆಗುತ್ತೆ ಈ ಟೆಸ್ಟೂರಾನ್ ಹಾಗೆ ಹೆಣ್ಣಿನ ಅಂಡಾಶಯಗಳಲ್ಲಿ ಈಸ್ಟ್ರೋಜನ್ ಬಿಡುಗಡೆ ಆಗುತ್ತೆ ಅದಲ್ಲದಂಗೆ ಪ್ರೊಜೆಸ್ಟಿರಾನ್ ಅನ್ನುವಂಥ ಅಂಶ ಬಿಡುಗಡೆ ಆಗುತ್ತೆ ಇದು ಕೂಡ ಹೆಣ್ಣಿನ ಲಕ್ಷಣಗಳಿಗೆ ಇಸ್ಟ್ರೋಜನ್ ಕಾರಣ ಆಗುತ್ತೆ ಹಾಗೆ ಪ್ರೊಜೆಸ್ಟಿರಾನ್ ಋತುಚಕ್ರ ಮತ್ತು ಗರ್ಭಧಾರಣೆ ಫಿರಿಯಡ್ ಟೈಮಲ್ಲಿ ಹಾಗೆ ಗರ್ಭಧಾರಣೆ ಈ ಸಂದರ್ಭದಲ್ಲಿ ಅದು ತುಂಬಾ ಬದಲಾವಣೆಗಳನ್ನು ದೇಹದಲ್ಲಿ ಹೆಣ್ಣಿನ ದೇಹದಲ್ಲಿ ತರೋದಕ್ಕೆ ಕಾರಣ ಆಗುತ್ತೆ ಇಷ್ಟು ಸ್ಟ್ರೋಜಾನ್ ಮತ್ತು ಪ್ರೊಜೆಸ್ಟಿರಾನ್ ಇವುಗಳ ಬಗ್ಗೆ ಕೂಡ ತಾವು ನೆನಪಲ್ಲಿಡಬೇಕು ಇದು ನೋಡಿ ಇದು ಭಾಳ ಇಂಪಾರ್ಟೆಂಟ್ ಆದಂಥ ಲಕ್ಷಣ ಗೊತ್ತಿಲ್ಲ ಸ್ನೇಹಿತರೆ ಪುರುಷ ಲಕ್ಷಣಗಳಲ್ಲಿ ಏರುಪೇರು ಆದರೆ ಅಂದರೆ ಈ ಸ್ರವಿಸುವಿಕೆ ಸರಿಯಾಗಿ ಆಗಿಲ್ಲ ಆ್ಯಂಡ್ರೋಜನ್ಗಳಲ್ಲಿ ಟೆಸ್ಟುರಾನ್ಗಳು ಸ್ರವಿಕೆ ಹೆಚ್ಚಾಗಿಲ್ಲ ಅಂದರೆ ಏನಾಗುತ್ತೆ ಪುರುಷ ಲಕ್ಷಣಗಳಲ್ಲಿ ಏರುಪೇರಾಗುತ್ತೆ ಆಗುತ್ತೆ ಬಂಜಿತನಕ್ಕೆ ಕಾರಣ ಆಗ್ಬೋದು ಹಾಗೆ ಸ್ತ್ರೀಯರಲ್ಲಿ ಈಸ್ಟ್ರೋಜನ್ ಸಮಸ್ಯೆ ಆದರೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಸಮಸ್ಯೆ ಉಂಟಾದರೆ ಸ್ತ್ರೀ ಲಕ್ಷಣಗಳಲ್ಲಿ ಏರುಪೇರು ಅಥವಾ ಬಂಜೆತನಕ್ಕೆ ಕಾರಣ ಆಗುತ್ತೆ ಹಾಗೆಯೇ ಹೈಪೋರ್ಥರಾಯ್ಡಿಸಮ್ ಅಂದರೆ ಹೆಚ್ಚಿದ ಚಯಪಚಯ ಕ್ರಿಯೆಯಿಂದ ಅಂದರೆ ನಾನು ಇಲ್ಲಿ ಮೇಲುಗಡೆ ನಾನು ಹೇಳಿದ್ದೆ ನೋಡೋಣ ಮೆಡಿಲ ಆಡ್ರನಿಲ್ ಮತ್ತು ನಾಡ್ರನಲ್ ರೂಪಿನ್ಗಳು ಸರ್ವಿಸುತ್ತೆ ಅಂದರೆ ಈ ಸಂಬಂಧಪಟ್ಟ ಒಂದು ಮತ್ತೊಂದು ಮಾಹಿತಿ ಏನಪ್ಪ ಅಂದರೆ ಹೈಪೋಥರಾಯ್ಡಿಸಮ್ ಹೆಚ್ಚಿದ ಕ್ರಿಯೆ ವೇಗ ಇವೆಲ್ಲದಕ್ಕೆ ಸಮಸ್ಯೆ ಆಗುತ್ತೆ ಕಣ್ಗುಡ್ಡಿಯವರ ಹೊರಚಾಚಿದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ ನೋಡಿ ಇಷ್ಟು ಅಂಶಗಳ ಬಗ್ಗೆ ನಾನು ಇವತ್ತಿನ ತರಗತಿಲಿ ಹೇಳಿದೆ ಇದು ಬಹಳ ಸೂಕ್ತವಾಗಿ ಹೇಳಿದ ಪ್ರಯತ್ನ ಮಾಡಿದ್ದೀನಿ ಆದರೂ ನನ್ನ ಆಂಗ್ಲ ಶಿಕ್ಷಕನ ಒಂದು ಪ್ರಯತ್ನ ಇದಾಗಿದೆ ತಾವು ಇದಕ್ಕೆಲ್ಲ ಒಂದು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಒಂದು ಒಳ್ಳೆ ಕಾಮೆಂಟ್ ಹಾಕಿದರೆ ಇಂಥದೇ ವಿಡಿಯೋಗಳನ್ನು ನಾನು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ತರುವಂಥ ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ ಹಾಗಾಗಿರೋಂಥ ಒಂದು ವೀಡಿಯೋ ಈ ವಿಡಿಯೋಕ್ಕೆ ಲೈಕ್ ಮಾಡ್ತೀರಲ್ವಾ ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಾನು ಮೊದಲು ರಿಕ್ವೆಸ್ಟ್ ಮಾಡಿರೋ ಹಾಗೆ ಮುಖ್ಯ ಮುಖ್ಯವಾದಂಥ ಅಂಶಗಳನ್ನು ನಾನು ನನ್ನ ಮೆದುಳಿನ ಇತಿಮಿತಿಗಳಲ್ಲಿ ನಾನು ನಿಮಗೆ ತರೋ ಪ್ರಯತ್ನ ಮಾಡ್ತೀನಿ ಹೆಚ್ಚಿನದಾಗಿ ಪಿ ಡಿ ಎಫನ್ನು ಹಾಗೆ ಈಗಾಗಲೇ ನಾನು ಇದರ ಪಿ ಡಿ ಎಫ್ಗಳನ್ನು ನಾನು ನೀಡ್ತಾ ಇದ್ದೀನಿ ಎಲ್ಲಿ ಸಿಗುತ್ತೆ ಇದರ ಪಿ ಡಿ ಎಫ್ ಅಂದರೆ ನಮ್ಮ ರಾಮ ಟ್ಯೂಟೂರಿಯಲ್ ಟೆಲಿಗ್ರಾಮ್ ಗ್ರೂಪಲ್ಲಿ ಮಾತ್ರ ಲಭ್ಯ ಆಗುತ್ತೆ ಅದು ವಾಟ್ಸಪ್ ಗ್ರೂಪ್ಗಳಲ್ಲಿ ಸಿಗಲ್ಲ ಹಾಗೆ ಫೇಸ್ಬುಕ್ ಗ್ರೂಪಲ್ಲಿ ಸಿಗಲ್ಲ ಕಾರಣ ಅಂತಂದರೆ ಅವುಗಳನ್ನ ಶೇ ಶೇರ್ ಮಾಡೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಎಮ್ ಬಿ ಖರ್ಚಾಗುತ್ತೆ ಅಷ್ಟು ಶಕ್ತಿ ನಮ್ಮಲ್ಲಿಲ್ಲ ಸಣ್ಣ ಚಾನಲ್ ಇದೆ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್